Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೊಂಕಣೀಸ್ ಮಾಡುವಂತಹ ಮುಷ್ಟಿ ದೋಸೆ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಎಲ್ಲ ಅಕ್ಕಿ ಮತ್ತು ಮೆಂತ್ಯ ಕಾಳು ಬಿಟ್ಟು ಎಲ್ಲನೂ ಒಂದು ಮುಷ್ಟಿ ಒಳಗಿನ ಮುಷ್ಟಿಲಿ ಹಾಕೋದು. ಒಂದು ಕಪ್ ಸೋನಾ ಮಸೂರಿ ತೊಳೆದಿದ್ದ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಳಿ ಬೌಲ್ಗೆ. ಹಾಗೆ ಮುಕ್ಕಾಲು ಟೀಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಅಂದರೆ ಮತ್ತೆ ಒಳಗಿನ ಮುಷ್ಟಿ ಒಂದು ಮುಷ್ಟಿ ಆಗುತ್ತೆ. ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ತೊಳೆದು ಅದನ್ನು 4 ಗಂಟೆ ಕಾಲ ನೆನೆಸಿ, 4 ಗಂಟೆ ಆದಮೇಲೆ ಅದನ್ನೆಲ್ಲ ಇದಕ್ಕೆ ನೀರೆಲ್ಲ ಬಸಿದ್ಬಿಟ್ಟು ಬೌಲ್ಗೆ ಹಾಕ್ಕೊಳ್ಳಿ, ಬ್ಲೆಂಡರ್ ಬೌಲ್ಗೆ. ಹಾಗೆ ಅದಕ್ಕೆ ಒಂದು ಫಿಸ್ಟ್ ಫುಲ್ ಅಂದರೆ ಒಳಗಿನ ಮುಷ್ಟಿಯಲ್ಲಿ ಅಷ್ಟು ಕೋಕೋನಟ್ ಹಾಕ್ಕೊಳ್ಳಿ, ಇದು ಹಸಿ ತೆಂಗಿನಕಾಯಿ ತುರಿ. ಹಾಗೆ ಅವಲಕ್ಕಿ ಇದೆಯಲ್ಲ, ಅದನ್ನು 10 ನಿಮಿಷ ಮುಂಚೆ ನೆನೆಸಿದ್ದು ತೆಳು ಅವಲಕ್ಕಿ, ಒಂದು ಫಿಸ್ಟ್ ಫುಲ್ ಅಂದರೆ ಒಂದು ಮುಷ್ಟಿಯಷ್ಟು, ಅದನ್ನು ಚೆನ್ನಾಗಿ ನೆನೆಸಿದ್ದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ತುಂಬ ನೀರು ಹಾಕೋಕೆ ಹೋಗ್ಬಿಡಿ. ಇದ್ದಿದ್ದ ನೀರು ಸಾಕಾಗುತ್ತೆ. ಇವಾಗ ನೋಡಿ, ಮೀಡಿಯಮ್ ಥಿಕ್ ಆದ್ರೂ ಸಾಕು ಇದು. ಇವಾಗ ತೊಳೆದಿದ್ದ ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕಿದ ಮೇಲೆ ನಾಳೆ ಬೆಳಗ್ಗೆ ಫರ್ಮೆಂಟ್ ಆಗಬೇಕಾದ್ರೆ ಅಡ್ಜಸ್ಟ್ ಆಗುತ್ತೆ. ಇವಾಗ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೌಲ್ ತೊಳೆದಿದ್ದ ನೀರನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು 8 ಗಂಟೆ ಕಾಲ ಫರ್ಮೆಂಟ್ ಮಾಡೋಕ್ಕಿಡಿ. ನೋಡಿ, 8 ಗಂಟೆ ಆದಮೇಲೆ ಫರ್ಮೆಂಟ್ ಹೇಗಾಗಿದೆ ಅಂತ ನೋಡೋಣ. ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ, ಡೆಫಿನೆಟ್ಲಿ ಪರ್ಫೆಕ್ಟಾಗಿ ಆಗಿರುತ್ತೆ. ತುಂಬ ಓಲ್ಡ್ ಕನ್ವೆನ್ಷನಲ್ ರೆಸಿಪಿ ಇದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿದೆ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಈಗ ನಾನು ಆಲ್ರೆಡಿ ಗ್ರೀಸ್ ಮಾಡಿ ಇಟ್ಟಿದ್ದ ದೋಸೆ ತವೆಗೆ ಸ್ವಲ್ಪ ಟಿಶ್ಯೂ ಪೇಪರಿಂದ ನೀರು ಹಾಕ್ಕೊಂಡು ರಬ್ ಮಾಡ್ಕೊಳ್ಳಿ. ಒಂದೇ ಒಂದು ಸೌಟಷ್ಟು ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಹರಡಿ, ದಪ್ಪ ಇಡು. ಈ ದೋಸೆ ದಪ್ಪ, ಇದನ್ನು ತೆಳು ಕೂಡ ತೆಗಿಬೋದು, ಆ್ಯಕ್ಚುಲಿ ದಪ್ಪನೇ ತೆಗೆಯೋದು. ಎಣ್ಣೆ ಹಾಕ್ಕೊಂಡು ಕವರ್ ಆ್ಯಂಡ್ ಕುಕ್ ಮಾಡಿ, 1 ನಿಮಿಷ ತನಕ ಕುಕ್ ಮಾಡಿ, ಕವರ್ ಆ್ಯಂಡ್ ಕುಕ್ ಮಾಡಿ. ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ, ಇವಾಗ ಇದು ಹೋಲ್ಸ್ ಬೀಳ್ತಾ ಇದೆ, ಕುಕ್ಕಾಗಿ ಬಂದ್ಬಿಡುತ್ತೆ ನೋಡಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದಿರಲ್ಲ, ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಹಾಕಬೇಕು ಅದನ್ನು. 1 ನಿಮಿಷ ಓಪನ್ ಪ್ಯಾನಲ್ಲಿ ಕುಕ್ ಮಾಡಿ ಈಗ, ಸೊ ದ್ಯಾಟ್ ಎಲ್ಲ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟು ನೀರೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಕುಕ್ಕಾಗಿ ಬರುತ್ತೆ. ಇವಾಗ ನೋಡಿ, ಲೂಸನ್ ಮಾಡಿದ್ದೀನಿ ನೋಡಿ, ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ ಇದು, ಹೊರಗಡೆಯಿಂದ ಕ್ರಿಸ್ಪಿ, ಐ ಮೀನ್ ಕೆಳಗಡೆಯಿಂದ ಕ್ರಿಸ್ಪಿ, ಮೇಲ್ಗಡೆಯಿಂದ ನೋಡಿ ಕೈ ಕೊಡೋದಾಗಲ್ಲ. ಹೌದಾ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಇದನ್ನು ತೆಳುವಾಗಿ ತೆಗೆಯೋದು ತೋರಿಸ್ತೀನಿ, ಮತ್ತು ಹಾಗೆ ರಬ್ ಮಾಡ್ಕೊಳ್ಳಿ ಇದನ್ನು. ಮತ್ತು ಎಷ್ಟು ತೆಳುವಾಗುತ್ತೋ ಒಂದೇ ಒಂದು ಸೌಟ್ ಹಾಕ್ಕೊಂಡು ಅಷ್ಟು ತೆಳುವಾಗಿ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಹಾಗೆ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ, ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೋಡಿ, ನೋಡಿದ್ರ. ಮತ್ತೆ ಇದನ್ನು ಫ್ಲಿಪ್ ಮಾಡೋ ಅಗತ್ಯವೇ ಇಲ್ಲ. ಓಕೆ, ಈ ಅಳತೆಯಲ್ಲಿ ನಿಮಗೆ ಒಟ್ಟಿಗೆ 9ರಿಂದ 10 ದೋಸೆ ಆಗುತ್ತೆ ಅಷ್ಟೇ, 1 ಕಪ್ ಅಕ್ಕಿ ಸೋನಾ ಮಸೂರಿ ಹಾಕ್ಕೊಂಡ್ರೆ. ಹಾಂ, ಇದನ್ನು ಭಾಜಿ ಜೊತೆ ಮತ್ತು ಹಿಂಗೆ ಚಟ್ನಿ ಜೊತೆ ಇಟ್ಟಿದ್ದೀನಿ. ಹಿಂಗೆ ಚಟ್ನಿದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಹಾಂ, ಇವಾಗ ಪೊಟೇಟೊ ಭಾಜಿ ಅವ್ರವ್ರ ವರ್ಷನ್ ಇರುತ್ತೆ, ಬೇರೆ ಬೇರೆ ವರ್ಷನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, 4 ಟೀಸ್ಪೂನ್ ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು, ಅದಲ್ಲೇ ಚಟ್ಪಟ ಅಂತ ಇರುತ್ತೆ. ಇನ್ನೊಂದು ಸೈಡಲ್ಲಿ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕಿ, ಎರಡು ಒಟ್ಟಿಗೆ ಚಟ್ಪಟ ಅಂತ ಇದೆ ಅನ್ಬೇಕಾದ್ರೆ 1/2 ಟೀಸ್ಪೂನು ಉದ್ದಿನ ಬೇಳೆ ಹಾಕಿ. ಇವಾಗ ನೋಡಿ, ಅದು ಚಟ್ಪಟ ಅನ್ನತ್ತೆ, ಇದು ಹುರಿಯತ್ತೆ ಚೆನ್ನಾಗಿ. ಅದಕ್ಕೆ 2 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಅದೇನು ಸ್ಪೈಸಿ ಇಲ್ಲ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ 1 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು 1/4 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದೆಲ್ಲ ಒಟ್ಟಿಗೆ. ಪ್ಯಾನ್ ಅಗಲ ಇರೋದ್ರಿಂದ ಪ್ರತಿಯೊಂದು ಹಾಕಿದ ತಕ್ಷಣ ಏನು ಸ್ಟೀರ್ ಮಾಡಬೇಕಂತಿಲ್ಲ. ಇವಾಗ ನೋಡಿ, ಅವನೇನು ಎಷ್ಟು ಚೆನ್ನಾಗಿ ನೀರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಡ್ತದ. ಈಗ ಅದಕ್ಕೆ 1/2 ಟೀಸ್ಪೂನ್ ಬೆಳಗ್ಗೆ ಮೆಣಸಿನ ಪುಡಿ, 1 ಟೀಸ್ಪೂನು ಧನಿಯಾ ಪುಡಿ ಹಾಕಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಎಲ್ಲ ಅದು ನೀರುಳ್ಳಿ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕಂಬೈನ್ ಆಗಿ ಅರೋಮೆಟಿಕ್ ಆಗಲಿ, ಆಯ್ತಲ್ಲ. ಈಗ ಅದಕ್ಕೆ 1/2 ಕಪ್ಪು ಟೊಮೆಟೊ ಹಾಕಿ ಕಟ್ ಮಾಡಿರುವಂಥದ್ದು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ.
ನೀರುಳ್ಳಿ ಆಲೂಗಡ್ಡೆ ನೀರುಳ್ಳಿ ಇದು ಎಲ್ಲ ಮಸಾಲೆ ಜೊತೆ ಟೊಮೆಟೊ ಮಿಕ್ಸ್ ಆಗಿ ಬಂದ್ಬಿಡಲಿ. ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದಿರಲ್ಲ ಹೇಗೋ, ಈಗ ಅದನ್ನು ಕವರ್ ಅಂಡ್ ಕುಕ್ ಮಾಡಿ 2 ನಿಮಿಷ ತನಕ. ಅಲ್ಲಿಗೆ ಟೊಮೆಟೊ ಚೆನ್ನಾಗಿ ಮಶಿಯಾಗಿ ಅದ್ರ ಜೊತೆ ಕಂಬೈನ್ ಆಗಿ ಬಂದ್ಬಿಡುತ್ತೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಹೌದಾ, ಎಷ್ಟು ಚೆನ್ನಾಗಿ ಕುಕ್ ಆಗ್ಬಿಡ್ತು. ಟೊಮೆಟೊ ಮಶೀನು ಆಗ್ಬಿಡ್ತು, ಅದ್ರ ಜೊತೆ ಕಂಬೈನೂ ಆಗ್ಬಿಡ್ತು. ಈಗ ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ನಾನು ಫ್ರೋಝನ್ ಪೀಸೇ ಹಾಕಿದ್ದೀನಿ. ನೀವು ಫ್ರೆಶ್ ಇದ್ದರೆ ಫ್ರೆಶ್ ನೀವು ಕುಕ್ ಮಾಡಿ ಹಾಕಬೇಕಾಗತ್ತೆ. ಈಗ ಅದಕ್ಕೆ ಕುಕ್ ಮಾಡಿ ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಹಾಕ್ಕೊಳ್ಳಿ. 2/3 ಕಪ್ ಇಟ್ಟಿದ್ದೀನಿ, ಬಟ್ ಅದೇನು ಸ್ವಲ್ಪ 1/4 ಕಪ್ಗಿಂತ ಜಾಸ್ತಿ ಇದೆ ಅಷ್ಟೇ, ಪರವಾಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿವಾಗ ಮಿಕ್ಸ್ ಮಾಡೋಕ್ಕಾಗತ್ತಾ ಅಂತ ನೋಡಿ, ನಾನು ನನಗೆ ಡೌಟ್. ಯಾಕಂದರೆ ಒಂದು ಚೆನ್ನಾಗಿ ಬೆಂದಿತ್ತು, ಇನ್ನೊಂದು ಅಂದರೆ ಆಲೂಗಡ್ಡೆನಲ್ಲೂ ಕ್ವಾಲಿಟಿ ಇರುತ್ತಲ್ಲ, ಒಂದು ಸ್ವಲ್ಪ ಗಟ್ಟಿ ಇರುತ್ತೆ. ಇವಾಗ ಮ್ಯಾಶರ್ ಯೂಸ್ ಮಾಡಿ ಮ್ಯಾಶ್ ಮಾಡೋದೇ ಒಳ್ಳೆಯದು ಅನಿಸುತ್ತೆ ನನಗೆ. ಯಾಕಂದರೆ ಆಲೂಗಡ್ಡೆ ಮ್ಯಾಶ್ ಆಗದೇ ಇದ್ದರೆ ಬಾಜಿ ಒಳ್ಳೆಯದಾಗಲ್ಲ. ನೋಡಿ ಇವಾಗ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ನೋಡಿದ್ರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅರೋಮೆಟಿಕ್ ಆಯಿತು, ಕಲರ್ಫುಲ್ಲು ಆಯ್ತು. ಈಗ 1/4 ಟೀಸ್ಪೂನ್ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಆಯ್ತಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಅಲ್ಲಿಗೆ ಆಯಿತು, ಬಾಜಿ ರೆಡಿ ಆಯ್ತು. ಈಗ ಯಮ್ಮಿ ಆಲೂಗಡ್ಡೆ ಬಾಜಿ ರೆಡಿ ಆಯಿತು. ದೋಸೆ ಜೊತೆ ಎಂಜಾಯ್ ಮಾಡಲಿಕ್ಕೆ ನಾನು ದೋಸೆ ಜೊತೆ ಹಿಂಗಿನ ಚಟ್ನಿ ಮತ್ತು ಆಲೂಗಡ್ಡೆ ಬಾಜಿ ಎರಡೂ ಇಟ್ಟಿದ್ದೀನಿ. ಹಿಂಗಿನ ಚಟ್ನಿದು ಲಿಂಕು ನಿಮಗೆ ಫಾಕ್ಸ್ ಟೈಲ್ ಮಿಲೆಟ್ ಇಡ್ಲಿ ಜೊತೆ ಕೆಳಗಡೆ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಮತ್ತು ಕೆಲವು ಲಿಂಕ್ಸ್ ಬೇರೆಯೂ ಹಾಕಿರ್ತೀನಿ. ಬಾಯ್ ಫನ್ನ.